ಹಿಂದೆ ಮನೆಗೆ ಬರೋ ಸೊಸೆ ತಾವು ಹೇಳ್ದಂಗೆ ಬಿದ್ದಿರಬೇಕು ಅಂತ ಅರಿತಿದ್ದ ಕಾಲ. ಹಿಂದೆ ತಾವು ತಪ್ಪು ಹೇಳಿದ್ರು ಸರಿ ಹೇಳಿದ್ರು ಹ್ಞೂ ಅಂತ ನಡೆಯೋ ಸೊಸೆ ಬೇಕು ಅಂತ ಬದುಕಿದ್ದ ಕಾಲ. ಮೂಲ ನಕ್ಷತ್ರ ಸರಸ್ವತಿಯ ನಕ್ಷತ್ರ, ಅತಿಶ್ರೇಷ್ಠ ನಕ್ಷತ್ರ, ಚೇಳಿನ ಕೊಂಡಿ ಅಂತ ನಕ್ಷತ್ರ, ಅನ್ಯಾಯದ ವಿರುದ್ಧ ತಿರುಗಿ ಬೀಳೋ ನಕ್ಷತ್ರ, ಅನ್ಯಾಯವನ್ನು ಸಹಿಸದ ನಕ್ಷತ್ರ, ನ್ಯಾಯಕ್ಕೋಸ್ಕರ ಏನು ಬೇಕಾದರೂ ಮಾಡೋವಂಥ ನಕ್ಷತ್ರ. ಹೀಗಿರುವಾಗ ಮಾವನ ಅಧಿಕಾರದಲ್ಲಿ ನಡೆಯೋ ಮನೆಯಲ್ಲಿ ಸೊಸೆ ಅನ್ಯಾಯದ ವಿರುದ್ಧ ತಿರುಗಿ ಬಿದ್ದರೆ ಮಾವನಿಗೆ ಅಧಿಕಾರ ಕಳ್ಕೊಳ್ಳೋಂಗಾಗತ್ತೆ ಅನ್ನೋ ಭಾವನೆಯಿಂದ ಮೂಲ ನಕ್ಷತ್ರದವರಿಗೆ ಮಾವ ಇಲ್ದಿರೋ ಮನೆ ಬೇಕು ಅನ್ನೋ ಪ್ರತೀತಿ ಬಂತಷ್ಟೇ ವಿನಃ ಮೂಲ ನಕ್ಷತ್ರದಲ್ಲಿ ಮದುವೆ ಆದರೆ ಮಾವ ಸತ್ತೋಗ್ತಾರೆ ಅಂತಲ್ಲ, ಇದೊಂದು ಅಜ್ಞಾನ. ಹಾಗಾಗಿ ನ್ಯಾಯ ಬಯಸೋ ಸೊಸೆ ಮನೆಗೆ ಬಂದರೆ ಒಳ್ಳೇದಾಗತ್ತೆ ಅನ್ನೋದನ್ನು ತಿಳ್ಕೋಬೇಕು. ಹಾಗೆ ಮೂಲ ನಕ್ಷತ್ರದವರು ಕೂಡ ನ್ಯಾಯ ನ್ಯಾಯ ನ್ಯಾಯ, ನಾನು ಮುಖದಲ್ಲೇ ಮಾತಾಡೋದು, ನಾನು ನೇರವಾಗಿ ಮಾತಾಡೋದು, ನಾನು ಅನ್ಯಾಯ ಸಹಿಸೋದಿಲ್ಲ ಅಂತ ಯಾವಾಗಲೂ ಎಲ್ಲರನ್ನೂ ವಿರೋಧ ಮಾಡಿಕೊಳ್ಳೋದು ಕಡಿಮೆ ಮಾಡ್ಕೋಬೇಕು. ಎಲ್ಲವನ್ನ ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ಅಂತ ಬದುಕೋದು ಕಲ್ತ್ಕೋಬೇಕು. ಧನ್ಯವಾದ. ಅಹೋರಾತ್ರ.